ಸೊ ಇವತ್ತು ಭೈರಾದೇವಿ ಪ್ರೀಮಿಯರ್ ಈಗ ತಾನೇ ಮುಗಿತು. ನಮ್ಮ ಕೆಲಸ ಎಲ್ಲ ನಾವು ಮಾಡಿರೋದು ಪರದೆ ಮೇಲಿದೆ. ಈಗ ನೋಡಿದವ್ರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ. ಥಿಯೇಟ್ರ್ ನೋಡಿದಾಗ ನಾವು ಎಡಿಟಿಂಗ್ ರೂಮಲ್ಲಿ ಫಿಲ್ಮ್ನ ನೋಡಿದ್ದೆ, ಒಂದು ತುಂಬ ಕ್ಲಿಯರ್ ಆಗಿದೆ, ಭಯ ಅನ್ನೋದು ಎಲ್ಲರೂ ಇದ್ದಿದ್ದೆ, ಯಾವುದೋ ಒಂದು ರೀತಿಯ ಭಯ ಇರುತ್ತೆ. ಬಟ್ ಈ ಹುಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂಥ ವಿಷಯಗಳ ಬಗ್ಗೆ ಭಯ ಬೇರೆ, ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ. ಹಾಗಾಗಿ ಭೈರಾದೇವಿಯವ್ರ ಹತ್ರ ನಾನು ಮೊರೆ ಹೋಗ್ತೀನಿ, ನನಗೆ ಸಹಾಯ ಮಾಡಿ ಅಂತ. ಭೈರಾದೇವಿ ಬರ್ತಾರೆ, ಆ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನು ನೀವು ಚಿತ್ರಮಂದಿರದಲ್ಲಿ ನೋಡಿ. ಇವತ್ತು ನೋಡಿದವ್ರು ಎಲ್ಲರೂ ನನಗೆ ಹೇಳ್ತಾ ಇರೋದು, ಕಳೆದ 20 ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ, ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ, ಭೈರಾದೇವಿ 2 ಅಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ. ನಾನೇನು ಹೇಳೋದು, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಯಾವಾಗಲೂ ಈ ಮಾಲ್ಗೆ ಬರುವಾಗ ಅನ್ಕೋತಾ ಇದ್ದೆ, ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ. ಸುಮಾರು ಸಿನಿಮಾಗಳು ನೋಡಿದ್ದೀನಿ, ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ, ಫ್ಯಾಮಿಲೀಸ್ ಜೊತೆ, ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗೆ ಈ ಸಿನಿಮಾದಲ್ಲಿ ನಟಿಸಿರೋಂಥ ರಮೇಶ್ ಸರ್, ಅನು ಅಕ್ಕ, ಸ್ಕಂದ ಅಶೋಕ್ ಅವರು, ರವಿಶಂಕರ್ ಅವರು, ರಂಗಣ್ಣ, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರ ನೋಡಿ, ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ, ಭೈರಾದೇವಿ ರೂಪದಲ್ಲಿ ನೋಡ್ತೀರಿ, ಐ ಥಿಂಕ್ ಯು ಆರ್ ಅಮೇಜಿಂಗ್. ಕಂಗ್ರಾಚುಲೇಷನ್. ನಿಮ್ದು ಇವ್ರದ್ದಂತೂ ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳಕ್ಕಾಗಲ್ಲ, ಯಾವ ಸೀನು ಬಿಟ್ಕೊಡಕ್ಕಾಗಲ್ಲ. ನೀವೇ ಥಿಯೇಟರ್ ಬಂದು ಆ ಸೀನ್ಗಳನ್ನ ನೋಡಿ ಹೇಳಿ. ಯಾವ್ದು ಥಿಯೇಟರ್ಲೇ ನೋಡ್ಬೇಕು ನೀವು? ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು, ಹೊಸ ಡೈರೆಕ್ಟರ್ ಶ್ರೀಜಯ್ ಜಾಯ್ನಸ್, ಇವರು ಫಿಲ್ಮ್ ಡೈರೆಕ್ಟ್ ಮಾಡಿರೋದು, ಭಾಳ ನೀಟಾಗಿ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಹಲವು ಸೆಲೆಬ್ರಿಟೀಸ್ ಬಂದಿದ್ದಾರೆ, ಚಿತ್ರ ನೋಡಿದ್ದಾರೆ, ಅವರ ಅನಿಸಿಕೆಗಳನ್ನು ಕೇಳಿ. ಥ್ಯಾಂಕ್ ಯು ರವಿ ಯಾದವ್ ಪ್ರೊಡ್ಯೂಸರ್, ಎವ್ರಿಬಡಿ. ಅಲ್ಲ ಅಂದರೆ ಹೇಳ್ತಲ್ಲ, ಹಲವು ಪ್ರಶ್ನೆಗಳು ಕೇಳಿದ್ದಾರೆ ನನ್ನ, ಅದಕ್ಕೆಲ್ಲ ಉತ್ತರ ಡೈರೆಕ್ಟ್ ಹೇಳಿದ್ರು ಭೈರಾದೇವಿ 2 ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅದಕ್ಕೆ ನಾವು ಕಾಯಬೇಕಷ್ಟೇ. ಖಂಡಿತ ಬರುತ್ತೆ, ಅದು ಈ ಸಿನಿಮಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿನಿಮಾ ಹೇಗೆ ಗೆಲ್ಲಿಸ್ಕೊಡ್ತಾರೋ ಅದರ ಮೇಲೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರವಿ ಕರಣಿ ಬಟ್ ಬನ್ನಿ.